ಎಲ್ರಿಗೂ ನಮಸ್ಕಾರ. ನಾನು ಓಂಕಾರ್ ತಾಳಗುಪ್ಪ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತಾಳಗುಪ್ಪ ಗ್ರಾಮದವನು. ಏನು, ಕಳೆದ ಜನವರಿ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ಶಾಖೆಯ ಸಮಾವೇಶದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಂತ ಷಡಾಕ್ಷರಿಯವರು ಬಹಿರಂಗ ಹೇಳಿಕೆಯನ್ನು ನೀಡ್ತಾರೆ. ನಾನು ಭಾರಿ ಪ್ರಾಮಾಣಿಕ, ನಾನು ಯಾರ ಹತ್ರನೂ ಒಂದು ರೂಪಾಯಿನೂ ತಗೊಳ್ಳಲ್ಲ. ನಾನಂದ್ರೆ ACB ಇರ್ಬೋದು ಅಥವಾ ಲೋಕಾಯುಕ್ತ ಇರ್ಬೋದು, ಯೋಚನೆ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರು. ಈಗ ಸದ್ಯದ ಒಂದು ಸಾಮಾಜಿಕ ಜಾಲತಾಣ ಇರ್ಬೋದು, ದೃಶ್ಯ ಮಾಧ್ಯಮದಲ್ಲಿರ್ಬೋದು, ದಿನಪತ್ರಿಕೆಗಳಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕೆರೆಯ ಒಂದು ಮಣ್ಣನ್ನು ಅಕ್ರಮವಾಗಿ ತಮ್ಮ ಲೇಔಟಿಗೆ ಏನು ರಾಜ್ಯಾಧ್ಯಕ್ಷರು ಹಾಕಿದ್ದಾರೆ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 72 ಲಕ್ಷ ರೂಪಾಯಿಗಳ ಒಂದು ತೀವ್ರ ನಷ್ಟವನ್ನು ಉಂಟು ಮಾಡಿ ಅಂತ ಏನು ವರದಿ ನೀಡಿದ್ದಾರೆ. ಈಗ ಏನಂತೀರಿ ಷಡಾಕ್ಷರಿಯವರೇ, ನಿಮ್ಮ ಮೇಲೆ ಒಂದು ತನಿಖೆಯನ್ನು, ನಿಮ್ಮ ಮೇಲೆ ಒಂದು ಗುರುತರ ಆರೋಪವನ್ನು ಇತ್ತೀಚೆಗೆ ಶಿವಮೊಗ್ಗದ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ತಮ್ಮ ವಿರುದ್ಧವ ಹೇಳಿಕೆಯನ್ನು ನೀಡಿದರು. ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿರುದ್ಧ ಹರಿದಾಡ್ತಾ ಇದೆಯಲ್ಲ ಷಡಾಕ್ಷರಿಯವರೇ, ಈಗೇನಂತೀರಾ? ನೀವು ಅಷ್ಟೊಂದು ಪ್ರಾಮಾಣಿಕರ, ಈಗೇನು ಕೆಲವೊಂದು ತಾಲೂಕುಗಳಲ್ಲಿ ಷಡಾಕ್ಷರಿಯವರ ಒಂದು ಪರವಾಗಿ ದೃಶ್ಯ ಮಾಧ್ಯಮಗಳಲ್ಲಿ ಸಾಮಾಜಿಕ ಜನರು ವಿರುದ್ಧವಾಗಿ ಮಾತಾಡ್ತಾರೆ, ಇಲ್ಲಸಲ್ಲದ ಆರೋಪ ಮಾಡ್ತಾರಂತೇಳಿ ಕೆಲವೊಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯವರು ಪ್ರತಿಭಟನೆ ನಡೆಸಿದ್ರು. ಈಗ ಎಲ್ಲಿ ಹೋದ್ರೆ ಸಾಗರ ತಾಲೂಕು ಇರ್ಬೋದು, ಇನ್ನಿತರ ತಾಲೂಕಲ್ಲಿ ಏನು ಷಡಾಕ್ಷರಿ ಭಾರಿ ಪ್ರಾಮಾಣಿಕ, ಯಾವುದೇ ಒಂದು ಇದು ಮಾಡಿ ಗುರುತರ ಆರೋಪವಿಲ್ಲ, ಇಲ್ಲಸಲ್ಲದ ಆರೋಪಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡ್ತಾ ಇದ್ದಾರಂತ ಏನು ಸ್ಟ್ರೈಕ್ ಮಾಡಿದರೆ ನೀವೆಲ್ಲ ಎಲ್ಲಿ ಹೋದ್ರಿ? ಅಧಿಕೃತವಾಗಿ ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟಂಥ ಒಬ್ಬ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಅಭಿಯಂತರರು, ಕಿರಿಯ ಅಭಿಯಂತರರೇ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸುಮಾರು 72 ಲಕ್ಷದಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ ಷಡಾಕ್ಷರಿಯವರು ಅಂತ ಹೇಳಿ ಒಂದು ರಿಪೋರ್ಟ್ ಏನು ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಬಗ್ಗೆ ಕೆಲವೊಂದು ಷಡಾಕ್ಷರಿಯ ಪರವಾಗಿ ತಾವೇನು ತಾಲೂಕು ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ರಿ, ಈಗ ಎಲ್ಲೋದ್ರಿ? ಸರ್ಕಾರಿ ನೌಕರರ ಸಂಘದ ತಾಲೂಕು ಮಟ್ಟದ ಪದಾಧಿಕಾರಿಗಳೇ, ಯಾರೇ ತಪ್ಪು ಮಾಡಿದ್ರು ತಪ್ಪು, ಇದು ಭವ್ಯ ಭಾರತದ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಒಂದು ಸಂವಿಧಾನ. ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಎಲ್ಲರೂ ಸರ್ವ ಸಮಾನರು. ಸಂವಿಧಾನಕ್ಕೆ ಗೌರವ ಕೊಡಬೇಕಾದ ಪ್ರತಿಯೊಬ್ಬನ ಕರ್ತವ್ಯ. ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ, ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿಯವರು ಏನು ಸರ್ಕಾರದ ಬೊಕ್ಕಸಕ್ಕೆ 72 ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನು ತೆರಿಗೆಯನ್ನು ನಷ್ಟ ಉಂಟು ಮಾಡಿದೆ, ಇವ್ರ ವಿರುದ್ಧ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಈ ಒಂದು ಅಕ್ರಮದಲ್ಲಿ ಸಾಬೀತಾದ ಅಕ್ರಮ ಇದು ಎಲ್ಲೂ ಊಹಾಪೋಹವಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿನೇ ಒಂದು ವರದಿಯನ್ನು ನೀಡಿದ್ದಾನೆ. ಷಡಾಕ್ಷರಿಯವರು ಈಗ ಅಬ್ಬಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಕೆರೆ ಹೂಳು ಎತ್ತರಲ್ಲಿ 71 ಲಕ್ಷಕ್ಕೂ ಹೆಚ್ಚಿನ ತೆರಿಗೆಯನ್ನು ನಷ್ಟವನ್ನು ಉಂಟು ಮಾಡಿರಂತ ಏನು ರಾಯಲ್ಟಿ ಕಟ್ಟಿಲ್ಲ ಅಂತ ಏನು ಲಿಖಿತ ವರದಿಯನ್ನು ನೀಡಿದರೆ, ದಯಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಂತ ಷಡಾಕ್ಷರಿ ವಿರುದ್ಧ ಬಿಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಏನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದ 72 ಲಕ್ಷ, ಇದನ್ನು ಕೂಡಲೇ ಸರ್ಕಾರ ಈ ಒಂದು 72 ಲಕ್ಷಕ್ಕೂ ಏನು ಹೆಚ್ಚಿನ ಅನು ತೆರಿಗೆಗಳನ್ನು ಮೋಸ ಮಾಡಿದ್ರೆ ಅವರಿಂದ ಸರ್ಕಾರದ ಖಜಾನೆಗೆ ಭರಿಸ್ಬೇಕು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರಾದ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಅಧೀನ ಸರ್ಕಾರ ಕಾರ್ಯದರ್ಶಿಗಳಲ್ಲಿ ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.